ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಇಂದು 12ನೇ ಶತಮಾನದ ಶರಣರಲ್ಲಿ ಅತಿ ಶ್ರೇಷ್ಠ ಮತ್ತು ನಿಷ್ಠುರ ಶರಣರ ಮಡಿವಾಳ ಮಾಚದೇವರ ಜಯಂತಿಯನ್ನು ಆಚರಿಸಲಾಯಿತು. ನಂತರ ಇಳಕಲ್ ತಾಲೂಕು ತಹಸೀಲ್ದಾರರಾದ ಬಸವರಾಜ್ ಮೇಳವಂಕಿ ಅವರು ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಎ ರತ್ನಮ್ಮ ಅವರು, ಮಡಿವಾಳರ ಸಮಾಜದ ಅಧ್ಯಕ್ಷರು ಹಾಗೂ ಗುರು ಹಿರಿಯರು ಹಾಗೂ ತಹಸೀಲ್ದಾರ್ ಕಾರ್ಯಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗುಂಡಪ್ಪ ಎಕ್ಸ್‌ಪ್ರೆಸ್ ನ್ಯೂಸ್, ಇಳಕಲ್. ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಸಮಾಜದ ಆರಾಧ್ಯ ದೈವ ವಚನ ರಕ್ಷಕ ಶ್ರೀ ವೀರಗಂಟಿ ಮಡಿವಾಳ ಮಾಚಿದೇವರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತಿನ 12ನೇ ಶತಮಾನದಿಂದಲೂ ಕೂಡ ನಮ್ಮ ಸಮಾಜವನ್ನ ಕಂಟಿನ್ಯೂಸ್ ಆಗಿ ತುಳಿತಕ್ಕೆ ಒಳಗೆ ಮಾಡುವಂತ ಬಂದಿದ್ದಾರೆ. ಇಂಥ ಆಧುನಿಕ ಯುಗದಲ್ಲಿ ಕೂಡ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅತ್ಯಂತ ಹಿಂದುಳಿದವರಾಗಿ ಅತ್ಯಂತ ತುಳಿತಕ್ಕೆ ಒಳಗಾಗ್ತಾನೆ ಬಂದಿದ್ದೇವೆ. ಅಂತಹ ಮಹಾನ್ ಶರಣರ ಇತಿಹಾಸವನ್ನ ನಾವು ಮೆಲುಕಾಕ್ತಾ ಹೋದ್ರೆ ಈ ನಮ್ಮ ಮಡಿವಾಳ ಮಾಚಿದೇವರ ಒಂದು ಜನ್ಮ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಶಿವನ ಪತ್ನಿಯನ್ನು ಆ ಯಾಗಕ್ಕೆ ಹೋಗಿರ್ತಾಳ ದ್ರಾಕ್ಷಾಯಣಿ, ಆ ಯಾಗವನ್ನ ನೋಡಿ ಆ ಯಾಗದಲ್ಲಿ ಹಾರಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾಳೆ ದ್ರಾಕ್ಷಾಯಣಿ. ಇದನ್ನ ಕೇಳಿದಂತ ಶಿವನು ಅತ್ಯಂತ ಕೋಪಗೊಂಡು ಉರಿಗಣ್ಣನ ಬಿಟ್ಟಾಗ ವೀರಭದ್ರನ ಅವತಾರವಾಗ್ತದೆ. ಆ ವೀರಭದ್ರನ ಅವತಾರವಾದ ನಂತರ ವೀರಭದ್ರನು ಶಿವನ ಒಡ್ಡೋಲಗಕ್ಕೆ ಬರುತ್ತಿರ್ತಾನೆ. ಆ ಶಿವನ ಒಡ್ಡೋಲಗಕ್ಕೆ ಬರುತ್ತಿರ್ತಕ್ಕಂಥ ಸಂದರ್ಭದಲ್ಲಿ